ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಟ ದರ್ಶನ್ ಅವರು ಚಿಕ್ಕ ಮಗುವಿಗೆ ಊಟ ಮಾಡಿಸುತ್ತಿರುವ ವಿಡಿಯೋ ಇತ್ತೀಚೆಗೆ ಭಾರಿ ವೈರಲ್ ಆಗಿತ್ತು. ಅದೇ ವಿಡಿಯೋದಲ್ಲಿ ದರ್ಶನ್ ಪಕ್ಕ ಕೂತಿದ್ದ ಮಹಿಳೆ ದರ್ಶನ್ ಜೊತೆ ಸಾಕಷ್ಟು ಸಲಿಗೆಯಿಂದ ಪ್ರೀತಿಯಿಂದ ವರ್ತಿಸುತ್ತಿರುವುದು ಕಂಡುಬಂದಿತ್ತು. ದರ್ಶನ್ ಸಹ ಆ ಯುವತಿಗೆ ಊಟ ತಿನ್ನಿಸುತ್ತಿರುವ, ತಮಾಷೆ ಮಾಡ್ತಾ ಇರುವ, ಪ್ರೀತಿಯಿಂದ ಬೈಯುತ್ತಿರುವ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ದರ್ಶನ್ ಜೊತೆ ಅಷ್ಟೊಂದು ಆತ್ಮೀಯತೆ ಸಲುಗೆ ಹೊಂದಿರುವ ಆ ಯುವತಿ ಯಾರು ಎಂಬ ಪ್ರಶ್ನೆ ಎದ್ದಿತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಹೌದು, ದರ್ಶನ್ ಜೊತೆ ಅಷ್ಟೊಂದು ಆತ್ಮೀಯವಾಗಿದ್ದ ಮಹಿಳೆ ದರ್ಶನ್ ಅವರ ತಂಗಿ. ಹಾಗೆಂದ ಮಾತ್ರಕ್ಕೆ ಸ್ವಂತ ತಂಗಿಯೇ ಎಂದುಕೊಂಡರೆ ಅದು ತಪ್ಪು. ಸ್ವಂತ ತಂಗಿ ಅಲ್ಲದಿದ್ದರೂ ಅದಕ್ಕಿಂತಲೂ ಮಿಗಿಲಾದ ಸೋದರ ಬಾಂಧವ್ಯ ಇಬ್ಬರ ಮಧ್ಯೆ ಇದೆ. ಆ ಯುವತಿ ನಿರ್ಮಾಪಕ ರಮೇಶ್ ಅವರ ಮಗಳು, ಮತ್ತೊಬ್ಬ ನಿರ್ಮಾಪಕ ಚೇತನ್ ರಾಜ್ ಪತ್ನಿ. ದರ್ಶನ್ ಊಟ ಮಾಡಿಸಿದ ಮಗು ಅವರದ್ದೇ ಮಗು. ಅವರ ಪತಿ ಚೇತನ್ ರಾಜ್ ಸಹ ಆ ಸಂದರ್ಭದಲ್ಲಿ ಹಾಜರಿದ್ದರು. ದರ್ಶನ್ ಅಚ್ಚುಮೆಚ್ಚಿನ ತಂಗಿ ಆಗಿರುವ ಅವರ ಮನೆಗೆ ಆಗಾಗ್ಗೆ ಭೇಟಿ ಮಾಡುತ್ತಿರುತ್ತಾರೆ. ಚೇತನ್ ಹಾಗೂ ದರ್ಶನ್ ಕೂಡ ಉತ್ತಮ ಸ್ನೇಹಿತರು. ಜಯಮ್ಮನ ಮಗ ಜೈಮಾರುತಿ 800, ಕಮರೊಟ್ಟು ಚೆಕ್ಪೋಸ್ಟ್ ಸಿನಿಮಾಗಳನ್ನು ನಿರ್ಮಿಸಿರುವ ಚೇತನ್ ರಾಜ್ ಹಾಗೂ ದರ್ಶನ್ ಬಹಳ ಆಪ್ತ ಗೆಳೆಯರು. ಚೇತನ್ ರಾಜ್ ಪತ್ನಿ ದರ್ಶನ್ಗೆ ಸ್ವಂತ ಸಹೋದರಿಯಂತೆ, ಹಾಗಾಗಿಯೇ ಇಷ್ಟು ಆತ್ಮೀಯತೆ ಇದೆ. ಇತ್ತೀಚೆಗೆ ಅವರ ಮನೆಗೆ ಭೇಟಿ ನೀಡಿದ್ದ ದರ್ಶನ್ ಇಷ್ಟವಾದ ಮಾಂಸಾಹಾರ ಊಟ ಸವಿದಿದ್ದಾರೆ. ಚೇತನ್ ರಾಜ್ ಮಗುವಿನೊಂದಿಗೆ ಆಟವಾಡಿದ್ದಾರೆ. ತಂಗಿಯೊಂದಿಗೂ ಸುಂದರ ಕ್ಷಣಗಳನ್ನು ಕಳೆದಿದ್ದಾರೆ. ಈ ಚಿತ್ರಗಳು ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಹರಿದಾಡುತ್ತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.